ನೋಡ್ರಿ, ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಜೆ ಡಿ ಎಸ್ ಕಾಂಗ್ರೆಸ್ ಅವ್ರು ಅಲೈನ್ಸ್ ಮಾಡ್ಕೊಂಡಿದ್ದಾರೆ. ಈಗ ಮುದ್ದನ್ಮೇಗೌಡ ಏನೋ ಜೆ ಡಿ ಎಸ್ಗೆ ಹೋಗ್ತಾರಂತ ಸಂಶಯ ಬಂದ್ಬಿಟ್ಟಿದೆ. ಯಾಕೆ ಗೊತ್ತಾ, ಅವ್ರು ಮುಂಚೆ ಜೆ ಡಿ ಎಸ್ ಅಲ್ಲಿ ಇದ್ದವರು, ಇಲ್ಲೆಲ್ಲ ಜೆ ಡಿ ಎಸ್ಗೆ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ಅಂತ ಜನ ಹೇಳ್ತಿದ್ದಾರೆ. ಗುಬ್ಬಿ ಒಳಗಡೆ ಇಲ್ಲಿ ಇಲ್ಲೆಲ್ಲ ಕ್ಯಾಂಡಿಡೇಟೇ ಆಗ್ದಲ್ಲೆ ಲಾಸ್ಟ್ ಮೂಮೆಂಟಲ್ಲಿ ಹಾಕಿದ್ದಾರೆ ಅಂತೇಳಿ ಜನ ಸಂಶಯ ವ್ಯಕ್ತಪಡಿಸ್ತಿದ್ದಾರೆ. ನಾನಲ್ಲ, ಅದರಿಂದ ಅವರೇನಾದ್ರು ಜೆ ಡಿ ಎಸ್ಗೆ ಹೋದಾಗ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲದಂಗೆ ಆಗುತ್ತೆ. ಯಾಕೆಂದರೆ ಪರಮೇಶ್ವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಎಲ್ಲ ಜಾತಿ ರಾಜಕಾರಣ ಮಾಡಿ ಆ ಭಾಗದಲ್ಲಿ ಆ ಮಧುಗಿರಿಯಲ್ಲಿ ಕೂಡ ಸೋಲೋದಕ್ಕೆ ಮಾಡಿದಂಥ ಜಾತಿ ರಾಜಕಾರಣ ಅಂತೇಳಿ ನನಗೆ ಸಂಶಯ ಬಂದಿದೆ. ಹಾಂ, ಹೌದು ಅನಿಸುತ್ತೆ. ಪರಮೇಶ್ ಅಲ್ಲ, ಮುದ್ದನ್ಮೇಗೌಡರು ಅಲ್ಲೋಗಿ ಕೆಲಸ ಮಾಡಲಿಲ್ಲ. ಅವರು ಮಧುಗಿರಿಲಿ ಹೋಗಿ ಇವರು ಹೆಂಗೆ ಪರಮೇಶ್ವರ್ ಕೆಲಸ ಮಾಡಿದ್ರು ಹಾಗೆ ಮಧುಗಿರಿಲಿ ಕೆಲಸ ಮಾಡಿದರೆ, ಆ ಜಾತಿಯವ್ರಿಗೆ ಹೋಗಿ ಗೌಡ್ರ ಜಾತಿಯವ್ರಿಗೆ ಹೋಗಿ ಮನವೊಲಿಸಿದರೆ ಖಂಡಿತ ರಾಜಣ್ಣವರು ಗೆಲ್ತಿದ್ರು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ.